ಐವರು ಆಪ್ತರ ಮನೆ ಮೇಲೆ ಸಿಬಿಐ ದಾಳಿ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಸಿಬಿಐ ಮೂಲಕ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದಾಗ ಕಾನೂನಿಗೆ ಬಲ ಇರೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೆ ಸಿಬಿಐ ಸರ್ಚ್ ವಾರೆಂಟ್ನಿಂದ ಬಿಜೆಪಿಯವರು ಇದರಲ್ಲಿ ಯಶಸ್ವಿ ಆಗೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಈ ಸಿಬಿಐ ರೇಡ್ ಸಂಬಂಧ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಆರ್ ಆರ್ ನಗರ ಚುನಾವಣೆಯನ್ನ ಗೆಲ್ಸ್ಕೊಂಡ್ ಬಂದು ಡಿ ಕೆ ಶಿವಕುಮಾರ್ ಅವರು ನಮ್ ಜೊತೆಗಿದ್ದಾರೆ. ಆರ್ ಆರ್ ನಗರ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದಿದೆ, ಗೆದ್ದಿದ್ದೀರಿ ಚುನಾವಣೆಯಲ್ಲಿ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ನಾನು ಏನ್ ಹೇಳಿ, ಮತದಾರರ ತೀರ್ಪು ಬಿಟ್ಟು ಯಾರ್ದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ವಿಶ್ವಾಸ ಇತ್ತು, ನಾವು ಕೆಲಸ ಮಾಡಿದ್ದು, ಸಂಘಟನೆ ಇತ್ತು, ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಶಾಸಕರು ಮಾಡಿದಂಥ ಕೆಲಸ, ಅವರು ಡಿ ಕೆ ಸುರೇಶ್ ಅವರಿಬ್ರು ಸೇರಿ ಒಗ್ಗಟ್ಟಿನಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮದವರು ಮತ್ತು ಅಭಿವೃದ್ಧಿ ಇವನ್ನೆಲ್ಲ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ಜನ ನಮ್ಮ ಪರವಾಗಿ ನಿಂತಿದ್ದಾರೆ. ನಾನು ಎಲ್ಲ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ ಮತ್ತು ಪ್ರೋತ್ಸಾಹ ಕೊಟ್ಟಂತ ಮುಖಂಡರಿಗೆ ನಾನು ಅಭಿನಂದಿಸುತ್ತೇನೆ. ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳ್ತೀರಿ, ಐಟಿ ರೈಡ್ ಆಗುವಂತ ಸಂಭವಗಳಿದೆ, ನನಗೆ ಗೊತ್ತು, ನಾನು ಕೋರ್ಟ್ನಲ್ಲಿ ಉತ್ತರ ಕೊಡ್ತೀನಿ ಅಂತ. ಹೇಗೆ ಮಾಹಿತಿ ಹೇಗೆ ಲೀಕ್ ಆಯ್ತು ಡಿ ಕೆ ಶಿವಕುಮಾರ್ ಅವರಿಗೆ? ಐಟಿ ಅಲ್ಲ, ಅದು ಸಿಬಿಐನವರು ಕೆಲವು ನಮ್ಮ ಸುರೇಶ್ ಮತ್ತು ಅವರ ಸಿಬ್ಬಂದಿ ಸ್ನೇಹಿತರ ಮೇಲೆಲ್ಲ ಸರ್ಚ್ ವಾರೆಂಟ್ ತಂದಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಆ ಪ್ರಕಾರ ನಾವು ಮಾಹಿತಿಯನ್ನು ತಿಳಿಸಿದ್ದೇವೆ, ನಮಗೆ ಗೊತ್ತಿದೆ, ಈಗ ಕೋರ್ಟ್ ಕಳಿಸ್ಕೊಟ್ಟಿದ್ದೀನಿ, ತಕ್ಷಣ ಬರ್ತದೆ ಯಾರ್ಯಾರ ಮೇಲೆ ಏನು ಅಂತ ಪಟ್ಟಿ ಬರ್ತದೆ. ಆದ್ರೆ ಏನೂ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಭಯ ಪಟ್ಟಿದ್ದಾರೆ ಅನ್ನೋದು ಬಿಜೆಪಿ ಅವರ ವಾಗ್ದಾನ. ಬಿಜೆಪಿ ಅವರು ಏನ್ ಬೇಕಾದ್ರೆ ಹೇಳಿ, ಈ ಬ್ಲಾಕ್ ಮೇಲ್ ಟ್ರಿಕ್ಸ್ ನೆಲ್ಲ ಬಿಟ್ಬಿಡ್ಲಿ. ಭಯ ಪಡೋದಾದ್ರೆ ಯಾವತ್ತೋ ಎದುರುಕೊಂಡು ಅವರಿಂದ ಓಡೋಗ್ಬಿಡ್ತಿದ್ರು. ನಾವೆಲ್ಲ ಭಯ ಪಡೋದಲ್ಲ, ಸುಮ್ಮನೆ ಅವ್ರದೆಲ್ಲ ನಾನು ಬಿಚ್ಚೋದ್ ಬೇಡ, ಸುಮ್ಮನೆ ಮರ್ಯಾದೆಗೆ ಸೋಲ್ನ ಒಪ್ಕೊಂಡು ಸುಮ್ಮನೆ ಈ ರೀತಿ ಬ್ಲಾಕ್ ಮೇಲ್ ಮಾಡೋದನ್ನ ಬಿಡು ಅಂತ ಹೇಳಿ ದಯವಿಟ್ಟು. ನಿಮ್ಮದೇ ಪಕ್ಷದ ಒಬ್ಬ ನಾಯಕರು ರಾಮನಗರದಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ನನ್ನ ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ರು, ಬಿಜೆಪಿಗೆ ಬರೋದಕ್ಕೆ ಹೇಳಿದ್ರು, ಹೌದಾ ಫೋನ್ ಮಾಡಿದ್ರ? ಈಗ ಯಾಕದೆಲ್ಲ ಚರ್ಚೆ ಬಿಡಿ, ಈಗ ನಾನು ಕಾಂಗ್ರೆಸ್ ಪಾರ್ಟಿ ಲೀಡರ್. ಈಗ ನೀವು ಅವರಿಗೆ ಆಪರೇಷನ್ ಕಮಲ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು ನಿಮ್ಮ ವಾದನ? ಮುಂದಿನ ದಿನ ಅದೆಲ್ಲ ಚರ್ಚೆ ಮಾಡ್ತೀನಿ, ಈಗಲ್ಲ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಇವಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೇಳ್ತಾರೆ ಸಿಬಿಐ ಅವರು ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ. ಗೆಲ್ಸ್ಕೊಂಡ್ ಬಂದು ಡಿ ಕೆ ಶಿವಕುಮಾರ್ ಅವರು ನಮ್ ಜೊತೆಗಿದ್ದಾರೆ. ಗೋಷ್ಠಿಯನ್ನ ಮಾಡಿ ಹೇಳ್ತೀರಿ, ಐಟಿ ರೈಡ್ ಆಗುವಂತ ಸಂಭವಗಳಿದೆ, ನನಗೆ ಗೊತ್ತು, ನಾನು ಕೋರ್ಟ್ನಲ್ಲಿ ಉತ್ತರ ಕೊಡ್ತೀನಿ ಅಂತ. ಹೇಗೆ ಮಾಹಿತಿ ಹೇಗೆ ಲೀಕ್ ಆಯ್ತು ಡಿ ಕೆ ಶಿವಕುಮಾರ್ ಅವರಿಗೆ? ಐಟಿ ಅಲ್ಲ, ಅದು ಸಿಬಿಐನವರು ಕೆಲವು ನಮ್ಮ ಸುರೇಶ್ ಮತ್ತು ಅವರ ಸಿಬ್ಬಂದಿ ಸ್ನೇಹಿತರ ಮೇಲೆಲ್ಲ ಸರ್ಚ್ ವಾರೆಂಟ್ ತಂದಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಆ ಪ್ರಕಾರ ನಾವು ಮಾಹಿತಿಯನ್ನು ತಿಳಿಸಿದ್ದೇವೆ, ನಮಗೆ ಗೊತ್ತಿದೆ, ಈಗ ಕೋರ್ಟ್ ಕಳಿಸ್ಕೊಟ್ಟಿದ್ದೀನಿ, ತಕ್ಷಣ ಬರ್ತದೆ ಯಾರ್ಯಾರ ಮೇಲೆ ಏನು ಅಂತ ಪಟ್ಟಿ ಬರ್ತದೆ. ಆದ್ರೆ ಏನೂ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಭಯ ಪಟ್ಟಿದ್ದಾರೆ ಅನ್ನೋದು ಬಿಜೆಪಿ ಅವರ ವಾಗ್ದಾನ. ಬಿಜೆಪಿ ಅವರು ಏನ್ ಬೇಕಾದ್ರೆ ಹೇಳಿ, ಈ ಬ್ಲಾಕ್ ಮೇಲ್ ಟ್ರಿಕ್ಸ್ ನೆಲ್ಲ ಬಿಟ್ಬಿಡ್ಲಿ. ಭಯ ಪಡೋದಾದ್ರೆ ಯಾವತ್ತೋ ಎದುರುಕೊಂಡು ಅವರಿಂದ ಓಡೋಗ್ಬಿಡ್ತಿದ್ರು. ನಾವೆಲ್ಲ ಭಯ ಪಡೋದಲ್ಲ, ಸುಮ್ಮನೆ ಅವ್ರದೆಲ್ಲ ನಾನು ಬಿಚ್ಚೋದ್ ಬೇಡ, ಸುಮ್ಮನೆ ಮರ್ಯಾದೆಗೆ ಸೋಲ್ನ ಒಪ್ಕೊಂಡು ಸುಮ್ಮನೆ ಈ ರೀತಿ ಬ್ಲಾಕ್ ಮೇಲ್ ಮಾಡೋದನ್ನ ಬಿಡು ಅಂತ ಹೇಳಿ ದಯವಿಟ್ಟು. ನಿಮ್ಮದೇ ಪಕ್ಷದ ಒಬ್ಬ ನಾಯಕರು ರಾಮನಗರದಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ನನ್ನ ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ರು, ಬಿಜೆಪಿಗೆ ಬರೋದಕ್ಕೆ ಹೇಳಿದ್ರು, ಹೌದಾ ಫೋನ್ ಮಾಡಿದ್ರ? ಈಗ ಯಾಕದೆಲ್ಲ ಚರ್ಚೆ ಬಿಡಿ, ಈಗ ನಾನು ಕಾಂಗ್ರೆಸ್ ಪಾರ್ಟಿ ಲೀಡರ್. ಈಗ ನೀವು ಅವರಿಗೆ ಆಪರೇಷನ್ ಕಮಲ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು ನಿಮ್ಮ ವಾದನ? ಮುಂದಿನ ದಿನಗಳಲ್ಲ ಚರ್ಚೆ ಮಾಡ್ತೀನಿ, ಈಗಲ್ಲ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಇವಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೇಳ್ತಾರೆ ಸಿಬಿಐ ಅವರು ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ, ಹಾಗೂ ನನಗೆ ಮಾಹಿತಿ ಬಂದಿದೆ ಅಂತ ಹೇಳ್ತಾರೆ, ಹಾಗೂ ಕೋರ್ಟ್ನಲ್ಲಿ ಇದಕ್ಕೆ ಉತ್ತರವನ್ನು ಕೂಡ